सपोर्ट सिस्टम मेले असर्शन रीजनिंग क्वेश्चन बरते। नेक्स्ट टीचिंग मेथडोलॉजी इंपॉर्टेंट। आमेले इवैल्युएशन टेक्निक्स फॉर्मेटिव असेसमेंट्स अंद्रेनो समेटिव असेसमेंट्स अंद्रेनो सीबीसीटी अंद्रेनो ई तरह टॉपिक्स इवैल्युएशन टेक्निक मेले नेन्ने पेपर अल्लू क्वेश्चन बंदिदे मोन्ने पेपर अल्लू क्वेश्चन बंदिदे। पेपर अनालिसिस वेबसाइट्स अल्ली सिगुत्ते रेफर माडी इवन टेलीग्राम ग्रूप्स यूजीसी नेट जेआरएफ अंत सर्च माडी टेलीग्राम ग्रूप्स इदावे डेडिकेटेड पेपर अनालिसिस ना बिट्टिदारे कंप्लीट आगे इदेल्ला एनंद्रे अगेन मेमोरी बेस्ड आगिरुत्ते बर्दु बंदवरु एनु हेळिर्तारे अदर मेले बंदिरुवंत टॉपिक्स। नेक्स्ट सेकेंड यूनिट रिसर्च एप्टिट्यूड वेटेज 6 to 8 मार्क्स वेरी इंपॉर्टेंट। फर्स्ट 10 स्टेप्स इन रिसर्च मेथडोलॉजी ऐनिदे अदु एल्ला 10 स्टेप्स इंपॉर्टेंट। एल्ला स्टेप मेलू इंडिविजुअल आगि क्वेश्चन्स ना फ्रेम माड्तारे अदरल्ली सब टाइप्स ऐनिदे अदु कूड इंपॉर्टेंट। सेकेंड इंपॉर्टेंट टॉपिक क्वालिटेटिव वर्सस् क्वांटिटेटिव रिसर्च। फर्स्ट डे पेपर अल्ली ಇದಂತ ಕ್ವೆಶ್ಚನ್ ಡಿಫರೆನ್ಸ್ ಅದರ ಮೇಲೆ ಕ್ವೆಶ್ಚನ್ ಬರುತ್ತೆ। ನೆಕ್ಸ್ಟ್ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಕ್ವೆಶ್ಚನ್ ಬರುತ್ತೆ। ಎಕ್ಸ್ಪ್ಲೋರೇಟರಿ ಅಂದ್ರೇನು ಡಿಸ್ಕ್ರಿಪ್ಟಿವ್ ಅಂದ್ರೇನು ಯಾವುದರಲ್ಲಿ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ನಾವು ರಿಸರ್ಚ್ ಫೈಂಡಿಂಗ್ಸ್ ಇರುತ್ತೆ ಈ ಥರದ್ದೆಲ್ಲ ಕ್ವೆಶ್ಚನ್ಸು ಫ್ರೇಮ್ ಮಾಡ್ತಾರೆ। ಟೈಪ್ಸ್ ಆಫ್ ರಿಸರ್ಚು ಒನ್ ಆಫ್ ದ ಟಾಪಿಕ್ಸು ತುಂಬ ಇಂಪಾರ್ಟೆಂಟು। ಇಲ್ಲಿ ಹಾಕಿರೋ ಎಲ್ಲ ಟಾಪಿಕ್ ಮೇಲೂ ಒಂದಲ್ಲ ಒಂದು ಮಿನಿಮಮ್ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ ಸೊ ಆ ಥರನೇ ಜಾಟ್ ಔಟ್ ಮಾಡಿದ್ದೀನಿ। ನೆಕ್ಸ್ಟ್ ಅಗೈನ್ ಫೋರ್ತ್ ಎರರ್ಸ್ ಆ್ಯಂಡ್ ಬಯಾಸಸ್ ವೆರಿ ವೆರಿ ಇಂಪಾರ್ಟೆಂಟು। ರಿಸರ್ಚಲ್ಲಿ ಏನೇನು ಎರರ್ಸ್ ಆಗುತ್ತೆ ರಿಸರ್ಚ್ ಫೈಂಡಿಂಗ್ಸಲ್ಲಿ ಏನು ಎರರ್ಸ್ ಆಗುತ್ತೆ ಟೈಪ್ 1 ಟೈಪ್ 2 ಎರರ್ಸ್ ಇಂಪಾರ್ಟೆಂಟ್। ನೆಕ್ಸ್ಟು ಯೂನಿಟ್ 3ಗೆ ಬಂದರೆ ಕಾಂಪ್ರಹೆನ್ಷನ್ ಇರುತ್ತೆ। ಕಾಂಪ್ರಹೆನ್ಷನ್ ಅಗೈನ್ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ ಹೆಂಗೆ ಸಾಲ್ವ್ ಮಾಡೋದು ಅಂತ। ಫಸ್ಟು ಕ್ವೆಶ್ಚನ್ಸ್ನ ಓದಿ ಆಮೇಲೆ ಕಾಂಪ್ರಹೆನ್ಷನ್ನ ಓದಿ। ಕಾಂಪ್ರಹೆನ್ಷನ್ನು ಎಲ್ಲ ಪೇಪರಲ್ಲೂ ಈಸಿ ಇದೆ। ಲಾಸ್ಟ್ ಈ ಸೈಕಲಲ್ಲಿ ಎಕ್ಸಾಮ್ ನಡೆದಿದ್ದು ಎಲ್ಲ ಪೇಪರ್ಸು ಈಸಿ ಇತ್ತು ಕಾಂಪ್ರಹೆನ್ಷನ್ನು। 5 out of 5 ಸ್ಕೋರ್ ಮಾಡೋಕ್ಕಾಗೋ ಅಂತ ಒನ್ ಆಫ್ ದ ಕ್ವೆಶ್ಚನ್ಸ್ ಅದು। 5 questions ಕಂಪಲ್ಸರಿಲಿ ಬಂದೇ ಬರುತ್ತೆ। ನೆಕ್ಸ್ಟು ಫೋರ್ತ್ ಯೂನಿಟ್ಟು ಕಮ್ಯುನಿಕೇಷನು। ನಿಧಾನಕ್ಕೆ ಏನಾಗ್ತಿದೆ ಅಂದರೆ ವೆಯ್ಟೇಜ್ ಕಡಿಮೆ ಆಗ್ತಾಯಿದೆ ಕಮ್ಯುನಿಕೇಷನ್ ಚಾಪ್ಟ್ರಲ್ಲಿ, ಯಾಕಂದರೆ ಡೆಡಿಕೇಟೆಡ್ ಸಬ್ಜೆಕ್ಟ್ಸ್ ಈಗ ಮ್ಯಾನೇಜ್ಮೆಂಟ್ ಎಲ್ಲ ತೊಗೊಂಡ್ರೆ ಅದರಲ್ಲೇ ಅಗೈನ್ ಫಾರ್ಮಲ್ ಇನ್ಫಾರ್ಮಲ್ ಈ ಥರ ಕಮ್ಯುನಿಕೇಷನ್ ಇದ್ರದ್ದು ಬಗ್ಗೆ ಎಲ್ಲ ಕ್ವೆಶ್ಚನ್ಸ್ ರೈಸ್ ಮಾಡ್ತಿದ್ದಾರೆ। ಸೊ ಜನರಲ್ ಪೇಪರಲ್ಲಿ ಕಮ್ಯುನಿಕೇಷನ್ದು ಕ್ವೆಶ್ಚನ್ಸ್ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಬರ್ತಾ ಬರ್ತಾ। ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್, ಸೊ ಒಬ್ಬ ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಅದು ಲಿಸ್ನರ್ಸಿಗೆ ಏನೇನು ಆಗಿರಬೇಕು ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಬೇಸಿಕಲಿ ಆಡಿಬಲ್ ಆಗಿರಬೇಕು, ವಿಸಿಬಲ್ ಆಗಿರಬೇಕು, ಸೊ ತುಂಬ ಒಂದೇ ಕಡೆ ಸ್ಟ್ಯಾಗ್ನೆಂಟಾಗಿ ನಿಂತಿರಲೂಬಾರ್ದು, ಅಗೇನ್ ತುಂಬ ಓಟಾಟನೂ ಮಾಡಬಾರ್ದು, ಡಿಸ್ಟ್ರಾಕ್ಷನ್ಸ್ ಏನೇನಾಗುತ್ತೆ ಈ ಥರದ್ದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ನು। ನೆಕ್ಸ್ಟು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಫಾರ್ಮಲ್ಲು ಇನ್ಫಾರ್ಮಲ್ಲು ಗ್ರೇಪ್ ವೈನು ಈ ಥರದ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಏನಿದೆ ಅದು ಇಂಪಾರ್ಟೆಂಟು। ಅದ್ರ ಮೇಲೂ ಅಸರ್ಷನ್ ರೀಸ್ನಿಂಗ್ ಬರುತ್ತೆ। ಅಸರ್ಷನ್ ರೀಸ್ನಿಂಗು ಯಾವ ಕ್ವೆಶನ್ ಯಾವ ಸಬ್ ಟಾಪಿಕ್ ಮೇಲಾದರೂ ಕೇಳ್ಬೋದು, ಬಟ್ ಯಾವುದು ಕೇಳ್ತಿದ್ದೀನಿ ಅದನ್ನು ನೋಟ್ ಮಾಡ್ಕೊಂಡಿರಿ, ಜನ್ರಲಾಗಿ ಅದ್ರ ಮೇಲೇ ಬರುತ್ತೆ। ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಮೇಲೆ ಅಸರ್ಷನ್ ರೀಸ್ನಿಂಗ್ ಬರ್ಬೋದು। ನೆಕ್ಸ್ಟು ಬ್ಯಾರಿಯರ್ಸ್ ಇನ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟು। ಈ ಚಾಪ್ಟ್ರಲ್ಲಿ ಏನು ಕೇಳಿಲ್ಲ ಅಂದರೆ ಲಾಸ್ಟಿಗೆ ಬ್ಯಾರಿಯರ್ಸ್ ಬಂದೇ ಬರುತ್ತೆ, ಅಡೆತಡೆಗಳು। ಸೊ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಲಿಸ್ನರ್ ಅಥವಾ ಯಾರು ಆಡಿಯನ್ಸ್ ಇರ್ತಾನೆ ಅವನಿಗೆ ಏನು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅಂತ, ಅದು ಅರ್ಥ ಆಗದೇ ಇರೋದಕ್ಕೆ ಅಥವಾ ಕೇಳಿಸದೇ ಇರೋದಕ್ಕೆ ಡಿಫ್ರೆಂಟ್ ಬ್ಯಾರಿಯರ್ಸ್ ಅಡೆತಡೆಗಳು ಏನಿರುತ್ತೆ ಅಂತ। ನೆಕ್ಸ್ಟು ಮಾಸ್ ಮೀಡಿಯಾ, ಸೋಷಲ್ ಮೀಡಿಯಾ ಆಗಿರ್ಬೋದು, ಟಿ ವಿ, ರೇಡಿಯೋ ಎಲ್ಲದನ್ನು ಕಂಬೈನ್ ಮಾಡಿ ಮಾಸ್ ಮೀಡಿಯಾ ಅಂತ ಕ್ವೆಶ್ಚನ್ಸ್ ಬರುತ್ತೆ। ಇಂಡಿವಿಜುವಲ್ ಮಾಸ್ ಮೀಡಿಯಾಸು ಡಿಫ್ರೆಂಟ್ ಏನು ಎಕ್ಸಾಂಪಲ್ಸ್ ಇದ್ದರೆ ಇದೆ ಅದ್ರ ಮೇಲೂ ಕ್ವೆಶನ್ಸ್ ಬರುತ್ತೆ। ಸೊ ನೆಕ್ಸ್ಟು ಮ್ಯಾಥಮೆಟಿಕಲ್ ರೀಸ್ನಿಂಗು, ಇದರಲ್ಲಿ ನೋಡಿ ಯಾವ ಟಾಪಿಕ್ಸು ಇಂಪಾರ್ಟೆಂಟ್ ಇದೆ ಅದರ ಮೇಲೆ ಕ್ವೆಶನ್ಸ್
ಇದಿಷ್ಟನ್ನು ನೀವು ಕವರ್ ಮಾಡಲೇಬೇಕು. ಮ್ಯಾಥಮೆಟಿಕಲ್ ರೀಸನಿಂಗ್ದು ಏನಿದೆ ಅದಷ್ಟನ್ನು ಕ್ಲಾಸ್ ಮಾಡಲಿ ಮಾಡದೇ ಇರಲಿ ಅದನ್ನು ಕವರ್ ಮಾಡ್ಕೊಳ್ಳೇಬೇಕು. ಸಿರೀಸ್, ನಂಬರ್ ಸಿರೀಸು ಮತ್ತು ಲೆಟರ್ ಸಿರೀಸು, ಆಮೇಲೆ ಕೋಡಿಂಗ್ ಡಿಕೋಡಿಂಗು, ನೆಕ್ಸ್ಟು ಬ್ಲಡ್ ರಿಲೇಷನ್ಸು, ಡೈರೆಕ್ಷನ್ಸ್ ಅಂಡ್ಸ್ ಟೆಸ್ಟು. ಸೊ ಇದಿಷ್ಟು ರೀಸ್ನಿಂಗ್ ರಿಲೇಟೆಡ್ಡು. ಮ್ಯಾಥಮೆಟಿಕಲ್ ಅಬಿಲಿಟಿ ರಿಲೇಟೆಡ್ಡು, ಸಿಂಪಲ್ ಇನ್ ಪರ್ಸೆಂಟೇಜು, ರೇಷಿಯೋಸ್, ಆವರೇಜಸ್, ಲಾಸ್ಟ್ ಥರ್ಡ್ ಕ್ಲಾಸಲ್ಲಿ ಪ್ರೀವಿಯಸ್ ಏನು ಕವರ್ ಮಾಡಿದ್ದೀನಿ ಅದು. ಅದಾದಮೇಲೆ ಸಿಂಪಲ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಅಂದರೆ ರಿಲೇಟೆಡ್ ಟು ಮನಿ. ನೆಕ್ಸ್ಟು ರಿಲೇಟೆಡ್ ಟು ಟೈಮ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರ್ಬೋದು, ಟೈಮ್ ಆ್ಯಂಡ್ ವರ್ಕ್. ಆಲ್ಮೋಸ್ಟ್ ಇಷ್ಟು ಟಾಪಿಕ್ಸ್ನ ಕವರ್ ಮಾಡಿದ್ರೆ ಅರೌಂಡ್ 5 ಕ್ವೆಶ್ಚನ್ಸಲ್ಲಿ 3-4 ಕ್ವೆಶ್ಚನ್ಸ್ ಅಂತೂ ಖಂಡಿತವಾಗಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಕ್ವೆಶ್ಚನ್ನು ಬೇರೆ ಯಾವುದಾದ್ರೂ ಟಾಪಿಕಿಂದ ಹಾಕ್ಬೋದು. ಸೊ ಜನ್ರಲಾಗಿ 5 ಕ್ವೆಶ್ಚನ್ ಬಂದರೆ 3-4 ಕ್ವೆಶ್ಚನ್ನು ಇದಿಷ್ಟು ಟಾಪಿಕ್ಸಿಂದನೇ ಬಂದಿರತ್ತೆ. ಇಂಪಾರ್ಟೆಂಟ್ ಟಾಪಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು, ಡಿಜಿಟಲ್ ಇನಿಷಿಯೇಟಿವ್ಸ್ ಬೈ ಗೌರ್ಮೆಂಟ್. ಟೀಚಿಂಗಲ್ಲಿ ಡಿಜಿಟಲ್ ಇನಿಷಿಯೇಟಿವ್ಸ್ ಏನೇನು ತೊಗೊಂಡಿದ್ದಾರೆ, ಪೋಸ್ಟ್ ಕೋವಿಡ್ಡು ಅಥವಾ ಡ್ಯೂರಿಂಗ್ ಕೋವಿಡ್ ಪೀರಿಯಡ್, ಇದ್ರ ಮೇಲೆ ಕ್ವೆಶ್ಚನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಕೋವಿಡ್ ಆದಾಗ ಎಜುಕೇಷನನ್ನು ಡಿಸ್ರಪ್ಟ್ ಆಗದೇ ಇರೋ ಥರ ಹೆಂಗೆ ನೋಡಿಕೊಂಡ್ರು, ಏನೇನು ಯೂಸ್ ಮಾಡಿದ್ರು, ಚಾನೆಲ್ಸ್ ಆಗಿರ್ಬೋದು, ಇಂಟರ್ನೆಟ್ ಮೀಡಿಯಾ ಚಾನೆಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಥ್ರೂ ಇಂಟರ್ನೆಟ್ ಏನು ಮಾಡಿದ್ರು ಅದು. ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ಕು ವೇರಿಯಸ್ ಟರ್ಮಿನಾಲಜೀಸ್ ರಿಲೇಟೆಡ್ ಟು ಇಂಟರ್ನೆಟ್. ಡೈರೆಕ್ಟಾಗಿ ವೈಫೈ ಅಂದರೆ ಏನಂತ ಕೇಳಿದ್ದಾರೆ, ಸುಮಾರು ಜನ ಆನ್ಸರ್ ಬರ್ದಿಲ್ಲ. ಏನು ವೈಫೈ ಅಂದರೆ? ವೈರ್ಲೆಸ್ ಫಿಡಿಲಿಟಿ, ಆ ಥರದ್ದು ಟರ್ಮಿನಾಲಜೀಸ್ ಆಗಿರ್ಬೋದು, ಅಥವಾ ನೆಟ್ವರ್ಕ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಗಿರ್ಬೋದು. ತುಂಬ ಟೆಕ್ನಾಲಜಿ ಬೇಸ್ಡ್ ಏನೂ ಕೇಳಲ್ಲ, ಬರೀ ಟರ್ಮಿನಾಲಜೀಸು ಗೊತ್ತಿರಬೇಕು, ಇಂಟರ್ಪ್ರಿಟೇಷನ್. ಸೊ ಡೇಟಾ ಇದ್ದರೆ ಏನಾದರೂ ಯೂಸ್ ಇದೆಯಾ ನನ್ನ ಹತ್ರ? ಇಲ್ಲ. ಏನು ಮಾಡಬೇಕು ಅದನ್ನು? ಇಂಟರ್ಪ್ರಿಟ್ ಮಾಡಬೇಕು. ಇಂಟರ್ಪ್ರಿಟ್ ಅಂದರೆ ಅನಾಲಿಸಿಸ್ ಮಾಡಿ ಫೈಂಡಿಂಗ್ಸ್ ಏನಿರುತ್ತೆ ಅದನ್ನು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ, ಈ ಥರದ್ದು ಥಿಯರಿ ಏನಿದೆ ಇದನ್ನು ಏನೂ ಹಾಕಿಲ್ಲ, ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗೆ ಜಂಪ್ ಆಗೋಣ ಅಂತ ಮಾಡಿದ್ದೀನಿ ಸ್ಲೈಡ್ಸು. ಅಗೈನ್ 5 ಕ್ವೆಶ್ಚನ್ಸ್ ಗ್ಯಾರಂಟಿ. ಟೈಪ್ಸ್ ಆಫ್ ಡೇಟಾ ರಿಸರ್ಚಲ್ಲಿ ಓದ್ಕೊಳ್ಳಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಏನಿದೆ ಅದನ್ನು ರಿಸರ್ಚ್ ಟೆಕ್ನಿಕ್ಸ್ ಏನಿದೆ ಅದರಲ್ಲಿ, ಸ್ಟೆಪ್ಸ್ ಇನ್ ರಿಸರ್ಚ್ ಮೆಥಡಾಲಜೀಸ್ ಇದೆಯಲ್ಲ ಅದರಲ್ಲಿ ಓದಿ. ಪ್ರೈಮರಿ ಮತ್ತು ಸೆಕೆಂಡ್ರಿ ಡೇಟಾಗೆ ಡಿಫ್ರೆನ್ಸಸ್ ಇಂಪಾರ್ಟೆಂಟ್. ಏನು ಪ್ರೈಮರಿ ಡೇಟಾ ಅಂದರೆ? ಬರ್ಕೋತಾ ಇರಿ, ಹಂಗೆ ಆನ್ಸರ್ ಮಾಡಿ. ಫಸ್ಟ್ ಟೈಮ್ ಕಲೆಕ್ಟ್ ಮಾಡಿದ್ರೆ ಅದನ್ನು ಪ್ರೈಮರಿ ಡೇಟಾ ಅಂತ ಕರಿತೀರ. ಎಕ್ಸಾಂಪಲು ಕರೆಕ್ಟ್. ಸೊ ಪ್ರೈಮರಿ ಡೇಟಾ ಅಂದರೆ ನೀವಾಗೆ ಹೋಗಿ ಯಾವುದಾದ್ರೂ ಡೇಟಾನ ಕಲೆಕ್ಟ್ ಮಾಡಿದ್ರೆ ಅದನ್ನು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಅದನ್ನು ಇಟ್ಕೊಂಡು ಮತ್ತೆ ಬೇರೆ ಯುಟಿಲೈಸ್ ಮಾಡಿದ್ರೆ ಸೆಕೆಂಡ್ರಿ ಡೇಟಾ ಆಗುತ್ತೆ. ಈಗ ಸೆನ್ಸಸ್, ಫಸ್ಟ್ ಟೈಮ್ ಟೀಚರ್ಸ್ ಬಂದು ಮನೆಯಲ್ಲಿ ಕೇಳ್ತಾರೆ, ಎಷ್ಟು ಜನ ಇದ್ದೀರಾ, ಏನು ಸೋರ್ಸ್ ಆಫ್ ಇನ್ಕಮ್ಮು, ಈ ಥರದ್ದೆಲ್ಲ ಕ್ವೆಶ್ಚನ್ಸ್ ಆನ್ಸರ್ ಮಾಡ್ತಿರಲ್ವಾ, ಇದು ಪ್ರೈಮರಿ ಡೇಟಾ. ಅದನ್ನು ಯುಟಿಲೈಸ್ ಮಾಡಿಕೊಂಡು ಪಾಪ್ಯುಲೇಷನ್ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ, ಇನ್ಕಮ್ ಲೆವೆಲ್ಸ್ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಒಂದು ರಿಪೋರ್ಟ್ನ ರೆಡಿ ಮಾಡ್ತಾರೆ. ಸೊ ಅದೇನಾಗುತ್ತೆ, ಸೆಕೆಂಡ್ರಿ ಡೇಟಾ ಆಗುತ್ತೆ. ಅದನ್ನು ನೋಡಿಕೊಂಡು ಮತ್ತೆ ಯಾವುದಾದ್ರೂ ಕಂಪ್ನಿಯವರಾಗಿರ್ಬೋದು ಅಥವಾ ಸ್ಕೂಲ್ಸ್ ಆಗಿರ್ಬೋದು, ಡಿಫ್ರೆಂಟ್ ಆ ಡೇಟಾನ ಯೂಸ್ ಮಾಡೋ ಅಂಥವರು ಅವ್ರನ್ನ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಡೇಟಾ ಕಲೆಕ್ಷನ್ ಯಾರು ಮಾಡಿರ್ತಾರೆ ಅವರು ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ, ಅದನ್ನು ಯುಟಿಲೈಸ್ ಯಾರು ಮಾಡ್ತಾರೆ ಅವರು ಬೇರೆ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ. ಸೊ ಈಗ ಮೈಸೂರಲ್ಲಿ ಎಕ್ಸಾಂಪಲ್ ತಗೊಂಡ್ರೆ 20-28 ಇಯರ್ಸ್ ಅವರು ಇಷ್ಟು ಜನ ಇದ್ದಾರೆ ಅಂತ ನನಗೆ ಒಂದು ಡೇಟಾ ಇದ್ದರೆ ಏನಾಗುತ್ತೆ, ನಾನು ಬೀಯಿಂಗ್ ಆ್ಯನ್ ಇನ್ಸ್ಟಿಟ್ಯೂಟು ಇಷ್ಟು ಜನ ನಾನು ಅವ್ರನ್ನ ಫೋಕಸ್ ಮಾಡಿ ನಂದು ಅಡ್ವರ್ಟೈಸ್ಮೆಂಟ್ಸ್ನ ಮಾಡ್ಬೋದು. ಸೊ ಅದು ಸೆಕೆಂಡ್ರಿ ಡೇಟಾ ಆಗುತ್ತೆ. ಫಸ್ಟ್ ಟೈಮ್ ನಾನು ಕಲೆಕ್ಟ್ ಮಾಡಿದಾಗ 20-28 ವರ್ಷದವ್ರು ಎಷ್ಟು ಜನ ಇದ್ದಾರೆ ಅನ್ನೋದು ಅದು ಪ್ರೈಮರಿ ಡೇಟಾ ಆಗಿರುತ್ತೆ. ಸೊ ಬೀಯಿಂಗ್ ಎ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಾನು ಅದನ್ನು ಆ್ಯಕ್ಸೆಸ್ ಮಾಡಿ
ನನ್ನ ಬೆನಿಫಿಟ್ಟಿಗೆ ಯೂಸ್ ಮಾಡಿಕೊಂಡ್ರೆ ಅದನ್ನು ಸೆಕೆಂಡ್ರಿ ಡೇಟಾ ಅಂತ ಕರಿತೀವಿ. ಟ್ಯಾಬ್ಯುಲರ್ ಫಾರ್ಮ್ ಇರೋ ಅಂಥ ಡೇಟಾ. ಸೊ ಇಲ್ಲಿರೋದು ಟ್ಯಾಬ್ಯುಲರ್ ಫಾರ್ಮ್ ಇರೋ ಅಂಥ ಡೇಟಾ. ಕ್ವಶನ್ಸ್ನ ಡೈರೆಕ್ಟಾಗಿ ಆನ್ಸರ್ ಮಾಡಬೇಡಿ, ಫಸ್ಟು ರೀಡ್ ಮಾಡಿ ಡೇಟಾ ಏನು ಕೊಟ್ಟಿದ್ದಾರೆ ಅಂತ. ಮತ್ತು ಆಕ್ಸಿಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ ಆಕ್ಸಿಸಲ್ಲಿ ಏನು ತಗೊಂಡಿದ್ದಾರೆ, ಟ್ಯಾಬ್ಯುಲರ್ ಫಾರ್ಮಲ್ಲಿ ಆಕ್ಸಿಸ್ ಅಂತ ಬರೋಲ್ಲ, ಬಾರ್ಗ್ರಾಫಲ್ಲಿ ಮತ್ತು ಲೈನ್ ಚಾರ್ಟ್ಸಲ್ಲಿ ಆಕ್ಸಿಸ್ಸು ಇಂಪಾರ್ಟೆಂಟ್. ಸ್ಟಡಿ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ಇಟ್. ಎಕ್ಸ್ಪೆಂಡಿಚರ್ಸ್ ಆಫ್ ಎ ಕಂಪ್ನಿ ಪರ್ ಆ್ಯನಮ್ ಓವರ್ ದ ಗಿವನ್ ಇಯರ್ಸ್ ಎಷ್ಟರಲ್ಲಿದೆ ಇನ್ ಲ್ಯಾಕ್ ರುಪೀಸ್. ಅಂದರೆ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ಗೆ 98 lakhs ಯೂಸ್ ಖರ್ಚು ಮಾಡಿದ್ದಾರೆ, ಬೋನಸ್ಗೆ 3 lakhs. ಎಲ್ಲ ಅದನ್ನು ಲ್ಯಾಕ್ಸ್ 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 ಅಂತ ರಿಪೀಟ್ ಮಾಡೋ ಬದಲು ಏನು ಮಾಡಿರ್ತಾರೆ, ಒಂದು ಆಕ್ಸಿಸಲ್ಲಿ ಒಂದು ಸಲ ಅದನ್ನು ಕೊಟ್ಟಿರ್ತಾರೆ. 98 through 2002 ಡೇಟಾ ಇದೆ. ಕೆಲವು ಸಲ ಏನಾಗಿರುತ್ತೆ ಅಂದರೆ ಒನ್ ಇಯರ್ದು ಡೇಟಾ ಮಿಸ್ಸಿಂಗ್ ಇರುತ್ತೆ ಮಧ್ಯದಲ್ಲಿ, ಅದರ ಮೇಲೆ ಕ್ವಶನನ್ನು ಕೇಳಿರ್ತಾರೆ ಎಷ್ಟಾಗಿರಬಹುದು ಅಂತ. ಇದರಲ್ಲಿ ಕಂಟಿನ್ಯೂಸ್ ಡೇಟಾ ಇದೆ 98 ಇಂದ 2002 ತನಕ. ಏನು ಮಾಡಿದ್ದಾರೆ, ಟೋಟಲ್ ಬೋನಸ್ಸು ಟೋಟಲ್ ಸ್ಯಾಲ್ರಿ ಇದು ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು, ಬೋನಸ್ನ ಟೋಟಲ್ ಮಾಡಿ ಡಿವೈಡೆಡ್ ಬೈ ಸ್ಯಾಲರಿನ ಟೋಟಲ್ ಮಾಡಿ. ಎಕ್ಸಾಕ್ಟ್ ವ್ಯಾಲ್ಯೂ ತೆಗೆಯೋ ನೆಸೆಸಿಟಿ ಇಲ್ಲ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೇಳಿದ್ದಾರೆ. ಲಾಸ್ಟ್ ಕ್ಲಾಸ್ ಹೇಳಬೇಕಾದ್ರೇ ಹೇಳಿದೆ, ಎಕ್ಸಾಕ್ಟ್ ವ್ಯಾಲ್ಯೂಸ್ನ ಕೆಲವು ಸಲ ಕೇಳಿರಲ್ಲ. 3+2.52+3.84+3.68+3.96 ಸ್ಯಾಲ್ರಿ 1710 × 100. ಸೊ ಇದನ್ನು ನಾನು ಏನು ಮಾಡ್ಬೋದು, ಡಿನಾಮಿನೇಟ್ರು ಕೂಡ ಅಪ್ರಾಕ್ಸಿಮೇಟ್ಲಿ 1700 ಆಗಿರತ್ತೆ. 1710 ಇದೆ, 10 ಅನ್ನೋದನ್ನು ನೆಗ್ಲೆಕ್ಟ್ ಮಾಡಿದ್ರೆ 1700ಗೆ 10 ಕಂಪೇರ್ ಮಾಡಿದ್ರೆ 10 ಅನ್ನೋದು ಚಿಕ್ಕ ವ್ಯಾಲ್ಯೂ. ನಾನು ಎಕ್ಸಾಕ್ಟಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಇಲ್ಲ. ನ್ಯೂಮರೇಟ್ರಲ್ಲಿ 17 ಇದೆ, ಕೆಳಗಡೆ 1700 ಇದೆ, ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ, 1710 ಅಪ್ರಾಕ್ಸಿಮೇಟ್ ಅಂತಲೇ ಅದಕ್ಕೇ ಕೊಟ್ಟಿರೋದು. ಬೋನಸ್ಸು ಸ್ಯಾಲ್ರಿದು ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಓಕೆ, ಸೊ ಬೋನಸ್ದು ಟೋಟಲ್ ಎಷ್ಟು ಬರುತ್ತೆ ಆ್ಯಡ್ ಮಾಡಿ, ಬೋನಸ್ ಕಾಲಮ್ ಏನಿದೆ ಆ್ಯಡ್ ಮಾಡಿ, ಫೈನಲ್ ರಿಸಲ್ಟು 17 ಅಂತ ಬರುತ್ತೆ. ಅದೇ ಸಿಮಿಲರ್ಲಿ ಸ್ಯಾಲ್ರಿದು ಕಾಲಮ್ನ ಆ್ಯಡ್ ಮಾಡಿದ್ರೆ 1710 ಬರುತ್ತೆ. ಬೋನಸ್ ಮತ್ತು ಸ್ಯಾಲ್ರಿ ಕಂಪೇರ್ ಮಾಡ್ತಾ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್. ಸೊ ಪರ್ಸಂಟೇಜ್ ಇರೋದ್ರಿಂದ ಏನು ಮಾಡಬೇಕು, ಇಂಟು 100 ಮಾಡಬೇಕು. ಫ್ರ್ಯಾಕ್ಷನ್ ಬಂದಿದ್ದನ್ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇದು ರೇಷಿಯೋ, ಬೋನಸ್ ಎಷ್ಟು ಸ್ಯಾಲ್ರಿ ಎಷ್ಟು, ಇದನ್ನು ಪರ್ಸಂಟೇಜಿಗೆ ಮಾಡ್ತಾ ಇದ್ದೀನಿ. ಸೊ ಇಂಟು 100 ಆಗುತ್ತೆ. ಸಿಂಪ್ಲಿಫೈ ಮಾಡಿ ಅಪ್ರಾಕ್ಸಿಮೇಟ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಎಕ್ಸಾಕ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇಲ್ಲ, ಜಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರಬೇಕಂದ್ರೆ 1710 ಇದೆ, ಇದನ್ನು ಅಪ್ರಾಕ್ಸಿಮೇಟ್ ಮಾಡಿದ್ರೆ 1700 ಆಗುತ್ತೆ. ಅಂದರೆ ನಿಯರೆಸ್ಟ್ ಟೆನ್ಸ್ ಆಗಿರ್ಬೋದು ಇಲ್ಲ ಹಂಡ್ರೆಡ್ಸ್ಗೆ ಅಪ್ರಾಕ್ಸಿಮೇಟ್ ಮಾಡ್ತೀವಿ. 1710 ಇದೆ, ಏನಂತ ಬರ್ಕೋಬೋದು, 1700 ಅಂತ ಬರ್ಕೋಬೋದು. ನಾನು ಸಿಂಪ್ಲಿಫೈ ಮಾಡಿದ್ರೆ 0s ಕ್ಯಾನ್ಸಲ್ಲು, 17 × 1 = 17, ಆನ್ಸರು 1 ಅಂತ ಬಂದಿರುತ್ತೆ. ಸೊ ಅದು 1%. ಟೋಟಲಿ 1998. ಏನು ಮಾಡಬೇಕು, 288+98+3+23.4+83.
490. ಇದು 1998 ಅಗೇನ್ 2002 ಅಲ್ಲಿ 98ಗೆ 2002ನ ಕಂಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. 2002ದು ಡೇಟಾ 420 ಪ್ಲಸ್ 142 ಪ್ಲಸ್ 3.96 ಪ್ಲಸ್ 49.4 ಪ್ಲಸ್ 98 ಟೋಟಲ್ 7 ಡಿಜಿಟ್ ಹೇಳಿ. 7 ಸೊ ಅಗೇನ್ ಇಲ್ಲೂ ಏನು ಮಿಸ್ಟೇಕ್ ಮಾಡಿ ಏನು ಅವಾಯ್ಡ್ ಮಾಡಬೇಕಂದ್ರೆ 3.96ನ 49.4ಗೆ ಆ್ಯಡ್ ಮಾಡಬೇಕಂದ್ರೆ ಪಾಯಿಂಟ್ಸು ಕೆಳಗೆ ಕೆಳಗೆ ಬರಬೇಕು. ಸೊ ಇಲ್ಲಿ ಏನಾಗಿದೆ, ಒಂದು ಝೀರೋ ಇಲ್ಲ, ಸೊ ಝೀರೋ ಆ್ಯಡ್ ಮಾಡ್ಕೊಳ್ಳಿ. ಪಾಯಿಂಟ್ಸ್ ಎಲ್ಲ ಏನಾಗಿರಬೇಕು, ಸೇಮ್ ಇರಬೇಕು. 420.0 ಪ್ಲಸ್ 142.0 98. ಹೆಂಗೆ ಯೂನಿಟ್ ಡಿಜಿಟ್ಸು ಟೆನ್ಸ್ ಡಿಜಿಟ್ಸು ಕೆಳಗೆ ಕೆಳಗೆ ಬರೀತಿರೋ ಅದೇ ಥರನೇ ಪಾಯಿಂಟ್ಸು ಕೂಡ ಏನಾಗಬೇಕು ಅಂದರೆ ಕೆಳಗೊಂದು ಬರಬೇಕು, ಪಾಯಿಂಟ್ ಆದಮೇಲೆ ಇರೋಂಥ ಡಿಜಿಟ್ಸ್. ಫೋರ್ ನೈಂಟಿ ಫೈವ್ ನಿಯರೆಸ್ಟ್ ಡೆಸಿಮಲ್ಲು 495 ಅಂತ ತೊಗೋಬೋದು. 495 ಅಂತ ತೊಗೊಂಡ್ರೂ ಸೇಮ್ ಬರುತ್ತೆ, 496 ಅಂತ ತೊಗೊಂಡ್ರೂ ಸೇಮ್ ಬರುತ್ತೆ. ಆನ್ಸರು ಪಾಯಿಂಟ್ಸಲ್ಲಿ ವೇರಿ ಆದರೆ ಮ್ಯಾಟ್ರ್ ಆಗಲ್ಲ. ಅಲ್ಲಿ ಆಪ್ಷನ್ಸ್ ಕೊಟ್ಟಿರೋದು 68, 69, 60, 70 ಈ ಥರ ಇದ್ದಾಗ ಪಾಯಿಂಟ್ಸಲ್ಲಿ ವೇರಿ ಆಗಲ್ಲ. ಯಾಕಂದರೆ ಇಲ್ಲೂ ಕೂಡ ಏನು ಮಾಡ್ತಿದ್ದೀವಿ, 713.36 ಇರೋದನ್ನ ಕಮ್ಮಿ ಮಾಡಿದ್ದೀವಿ ವ್ಯಾಲ್ಯೂ. 713.36ನ 713 ಅಂತ ತೊಗೊಂಡಿದ್ದೀವಿ. ಅಗೇನ್ ಇಲ್ಲಿ ಡಿನಾಮಿನೇಟ್ರ್ ಕಮ್ಮಿ ಮಾಡಿದಾಗ ನ್ಯೂಮರೇಟ್ರನ್ನ ಇನ್ಕ್ರೀಸ್ ಮಾಡ್ಕೋಬೋದು. ಇನ್ನೂ ಅಪ್ರಾಕ್ಸಿಮೇಟ್ ಮಾಡಿದ್ರೆ ಇದನ್ನು ಬೇಕಿದ್ರೆ 495 ಡಿನಾಮಿನೇಟ್ರಲ್ಲಿ 713 ಇದೆ, 710 ಅಂತಲೂ ಬರೀಬೋದು, 715 ಅಂತಲೂ ಬರೀಬೋದು. ಸೊ ಈಗೇನಾಗುತ್ತೆ, 5ಇಂದ ಕ್ಯಾನ್ಸಲ್ ಆಗುತ್ತೆ ಇಂಟು 100. ಅಗೇನ್ ಇನ್ನೂ ಒಂದು ಸ್ಟೆಪ್ ಅಪ್ರಾಕ್ಸಿಮೇಟ್ ಮಾಡ್ತೀನಿ. 495ನ 490 ಅಂತ ತೊಗೊಂಡ್ರೆ 710 ಅಂತ ಆಗುತ್ತೆ. ಏನು ಹೇಳಿದೆ, ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ಫೈನಲ್ ಆನ್ಸರನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದೆ. ಸೊ 70ಗಿಂತ ಕಮ್ಮಿ ಅಂದರೆ 69. 66 ತನಕ ಹೋಗೋಷ್ಟು ನಾನು ಇನ್ಕ್ರೀಸ್ ಮಾಡಿಲ್ಲ ಅಥವಾ ಡಿಕ್ರೀಸ್ ಮಾಡಿಲ್ಲ. 66 ಅಂದರೆ ಏನಾಗುತ್ತೆ, 4% ಇನ್ಕ್ರೀಸ್ ಆಗುತ್ತೆ. 4% ಅಂದರೆ ಈ ವ್ಯಾಲ್ಯೂಸಲ್ಲೆಲ್ಲ ಆಲ್ಮೋಸ್ಟು 16 ಅಥವಾ ಇದರಲ್ಲಿ 28 ಇಷ್ಟೊಂದೆಲ್ಲ ಕಮ್ಮಿ ಅಥವಾ ಜಾಸ್ತಿ ಮಾಡಿಲ್ಲ. ಏನು ಮಾಡಿದ್ದೀವಿ, ಬರೀ 1% ಅಷ್ಟು ಮಾತ್ರ ಕಡಿಮೆ ಮಾಡಿದ್ದೀವಿ, 1 or 2% ಅಷ್ಟು ಮಾತ್ರ ಕಮ್ಮಿ ಆಗಿದೆ. 495ಗೆ 1% ಅಂದರೆ ಎಷ್ಟು ಬರುತ್ತೆ, 1%, 4.9 ಅಂತ ಬರುತ್ತೆ. 495ಗೆ 1% ಅಂದ್ರೇನು, 4.9. ಸೊ ಕಮ್ಮಿ ಮಾಡಿದ್ರೆ 490 ಆಯಿತು. ಅದಕ್ಕೇ ಫೈನಲ್ ಆನ್ಸರಲ್ಲೂ ಏನಾಗುತ್ತೆ, 70%ಗಿಂತ 1% ಕಮ್ಮಿ. ಸೊ 69% ಬರುತ್ತೆ. ಆಪ್ಷನ್ಸ್ ಎಲ್ಲ ಬರ್ಕೋಬೇಡಿ, ಅದೇ ಟೈಮಲ್ಲಿ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ. 544.44 lakhs. ಅಗೇನ್ ಇದರಲ್ಲಿ ಒಂದು ಟ್ವಿಸ್ಟು ಏನು ಮಾಡ್ಬೋದು ಅಂದರೆ, ಏನು ಮಾಡ್ಬೋದು, ಸೇಮ್ ಕ್ವೆಶ್ಚನ್ನು, ಲ್ಯಾಕ್ಸಲ್ಲಿರೋದನ್ನ
ಆಪ್ಷನ್ಸು ಕ್ರೋರ್ಸಲ್ಲಿ ಕೊಡ್ಬೋದು. ಫೈವ್ 44 ಲ್ಯಾಕ್ಸ್ ಅಂದರೆ ಎಷ್ಟು ಕ್ರೋರು? ಹೆಂಗೆ ಟ್ವಿಸ್ಟು ಅಂತಾರಲ್ಲ, ಇದೇನೆ. 5.44 ಕ್ರೋರ್ಸ್. 1 ಕೋಟಿ ಅಂದರೆ ಎಷ್ಟು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್? 1 ಕ್ರೋರ್ ಅಂದರೆ ಎಷ್ಟು? 100 ಲ್ಯಾಕ್ಸ್. ಸೊ ನಾನು ಏನು ಮಾಡಬೇಕು, ಇದನ್ನು ಪಾಯಿಂಟನ್ನು ಶಿಫ್ಟ್ ಮಾಡಬೇಕು. ಏನಾಗುತ್ತೆ, 100 ಅಂದರೆ 2 ಜೀರೋಸ್. ಸೊ 2 ಪಾಯಿಂಟ್ಸು ಶಿಫ್ಟ್ ಮಾಡಬೇಕು. ಹೆಂಗೆ ಶಿಫ್ಟ್ ಮಾಡ್ತೀರಾ? ಲ್ಯಾಕ್ಸು ಕಮ್ಮಿ, ಕ್ರೋರ್ಸು ಜಾಸ್ತಿ ಅಲ್ವಾ? ಸೊ ಕಮ್ಮಿಯಿಂದ ಜಾಸ್ತಿಗೆ ಮಾಡಬೇಕು ಅಂದರೆ ಪಾಯಿಂಟನ್ನು ಲೆಫ್ಟ್ಗೆ ಶಿಫ್ಟ್ ಮಾಡಿ. ಈಗ ಟೆನ್ಸಲ್ಲಿ ಇರುತ್ತೆ, 100ಸಿಗೆ ಮಾಡಬೇಕು ಅಂದರೆ ಲೆಫ್ಟಿಗೆ ಶಿಫ್ಟ್ ಮಾಡಬೇಕು ಪಾಯಿಂಟ್ನ. ಸೊ ಏನು ಫೈಂಡ್ ಔಟ್ ಮಾಡಬೇಕು? ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ರೇಷಿಯೋ ಬಿಟ್ವೀನ್ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್ ಆ್ಯಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಟ್ಯಾಕ್ಸಸ್ದು ಟೋಟಲ್ನ ಫ್ಯೂಯಲ್ದು ಟೋಟಲ್ ಜೊತೆಗೆ ಕಂಪೇರ್ ಮಾಡಬೇಕು. ಪರ್ಸೆಂಟೇಜ್ ಕೇಳಿಲ್ಲ, ರೇಷಿಯೋ ಅಲ್ಲೇ ಕೇಳಿದ್ದಾರೆ. ಎಷ್ಟು ಬರುತ್ತೆ ವ್ಯಾಲ್ಯೂಸ್ ಹೇಳಿ. ಟೋಟಲ್ 451 586. ಸೊ ಇಲ್ಲೂ ಅಷ್ಟೆ, ಅಪ್ರಾಕ್ಸಿಮೇಟ್ ಮಾಡಿದ್ರೆ 450 585. 5 ಇಂದ ಕ್ಯಾನ್ಸಲ್ ಮಾಡಿ, 5 ಅಗೈನ್. ನೆಕ್ಸ್ಟು 9 ಇಂದ ಕ್ಯಾನ್ಸಲ್ ಮಾಡಿದ್ರೆ 9 10 9 1 9 20 27. 9 3 27. ವ್ಯಾಲ್ಯೂ ಬರ್ದಿದ್ದನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ತಗೋಬನ್ನಿ, ಡಿವೈಡ್ ಮಾಡಿ ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ ಪೈ ಚಾರ್ಟ್ದು? ಪೈ ಚಾರ್ಟ್ ಅಂದರೆ ಏನು? ಬೇಸಿಕಲಿ ಸರ್ಕಲ್ ಆಗಿರೋದ್ರಿಂದ ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರಬೇಕು ಆ್ಯಂಗಲ್ಲು? ಆ್ಯಂಗಲ್. ಸೊ ಆ್ಯಂಗಲ್ಲು 360 ಬರುತ್ತೆ. ಟೋಟಲ್ ಆ್ಯಂಗಲ್ 360 ಇರುತ್ತೆ. ಪರ್ಸೆಂಟೇಜ್ ಎಷ್ಟಿರುತ್ತೆ? 1st step ಫಸ್ಟ್ ಸ್ಟೆಪ್ಪು ಏನೇ ಮಾಡಿಲ್ಲ ಅಂದ್ರೂ ಆ್ಯಡ್ ಮಾಡೋ ಎಲ್ಲ ಏನೇ ಮಾಡೋಕ್ಕಿಂತ ಮೊದಲು ಆ್ಯಡ್ ಮಾಡಿ 100% ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಪೀಸ್ ಇನ್ಫಾರ್ಮೇಷನ್ ಏನಾದರೂ ಮಿಸ್ಸಿಂಗ್ ಇರುತ್ತೆ, ಅದ್ರ ಮೇಲೆ ಕ್ವಶನ್ನ ಫ್ರೇಮ್ ಮಾಡಿರ್ತಾರೆ. ಅದರದ್ದು ಎಷ್ಟು ಪರ್ಸೆಂಟ್ ಬರುತ್ತೆ, ಅಥವಾ ಅದರದ್ದು ಡಿಗ್ರಿ ಎಷ್ಟು, ಅಥವಾ ಅದರದ್ದು ವ್ಯಾಲ್ಯೂ ಎಷ್ಟು, ಈ ಥರ ಕ್ವಶನ್ನ ಫ್ರೇಮ್ ಮಾಡು. ಫಸ್ಟ್ ಕ್ವಶನ್, ಇಫ್ ಫಾರ್ ಅ ಸರ್ಟನ್ ಕ್ವಾಂಟಿಟಿ ಆಫ್ ಬುಕ್ಸ್ ಪಬ್ಲಿಷರ್ ಹ್ಯಾಸ್ ಟು ಪೇ ರುಪೀಸ್ 30,600 ಆ್ಯಸ್ ಪ್ರಿಂಟಿಂಗ್ ಕಾಸ್ಟ್. ಪ್ರಿಂಟಿಂಗಿಗೆ ಏನು ಮಾಡ್ತಾಯಿದ್ದಾನೆ, 30,600 ರುಪೀಸ್ನ ಪೇ ಮಾಡ್ತಾಯಿದ್ದಾನೆ. ದೆನ್ ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ ರಾಯಲ್ಟಿ ಟು ಬಿ ಪೇಯ್ಡ್? ರಾಯಲ್ಟಿಗೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅಂತ ಕೇಳಿದ್ದಾರೆ. ಪ್ರಿಂಟಿಂಗಿಗೆ 30,600 ಆದರೆ ರಾಯಲ್ಟಿಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಡೇಟಾದಲ್ಲಿ ಏನು ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದರು. ಪ್ರಿಂಟಿಂಗಿಗೆ ಎಷ್ಟು ಪರ್ಸೆಂಟ್ ಆಫ್ ಅಮೌಂಟ್ ಖರ್ಚಾಗ್ತಿದೆ? 20%? ರಾಯಲ್ಟಿಗೆ ಎಷ್ಟಿದೆ? 15%. ಸೊ ಒಂದು ಬುಕ್ ಪ್ರಿಂಟ್ ಮಾಡೋಕ್ಕೆ
20 ಪರ್ಸೆಂಟ್ ಅಮೌಂಟು ಪ್ರಿಂಟಿಂಗಿಗೆ ಹೋಗ್ತಿದೆ, ಅಂದರೆ ರಾಯಲ್ಟಿಗೆ 15 ಪರ್ಸೆಂಟ್ ಹೋಗ್ತಿದೆ. ಸೊ ಟೋಟಲ್ ನಂಬರ್ ಆಫ್ ಬುಕ್ಸು ಪ್ರಿಂಟ್ ಮಾಡಿದ್ಮೇಲೆ ಇಷ್ಟು ಕಾಸ್ಟ್ ಬಂದಿದೆ ಅಂತ. 20% 30,600 ಆದರೆ 15% ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ವ್ಯಾಲ್ಯೂಸ್ ಹೆಂಗೆ ಹಾಕ್ಕೊಂಡ್ವಿ ಅಂತ? ಪ್ರಿಂಟಿಂಗ್ದು ಪರ್ಸೆಂಟೇಜು 20%, ಎಕ್ಸಾಕ್ಟ್ ವ್ಯಾಲ್ಯೂ ತೊಗೊಂಡ್ರೆ 30,600. ಅದೇ ಥರ ರಾಯಲ್ಟಿದು ಪರ್ಸೆಂಟೇಜು 15. ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಟ್ ಪ್ರಪೋರ್ಷನಲ್ ಇದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಕ್ಲಾಸಲ್ಲಿ ಹೇಳಿದೆ ಅಲ್ವಾ? ಏನಾಗುತ್ತೆ ಆನ್ಸರು? 15 × 306,000 ಡಿವೈಡೆಡ್ ಬೈ 20. 3 × 5 = 4. 4 ಕ್ಯಾನ್ಸಲ್ ಮಾಡಿದ್ರೆ 4 × 7 = 28. 2 ರಿಮೈಂಡರ್ ಇರುತ್ತೆ. 4 × 6 = 24, ಅಗೈನ್ 2 ರಿಮೈಂಡ್ರು. 4 × 5 = 20, 0 ಇದೆ, 0 ಹಾಕ್ಕೊಳ್ಳಿ. ಡಿವಿಷನ್ ಇಲ್ಲಿ ಏನು ಬಾಕ್ಸ್ ಅಥವಾ ಈ ಥರ ಏನು ಮಾಡ್ತಿದ್ದೀರಾ ಅದನ್ನು ಡೈರೆಕ್ಟಾಗಿ ಮಾಡ್ತಿದ್ದೀನಿ ಅಷ್ಟೆ. 3 × 6 = 0, 4 ಡಿವೈಡ್ ಮಾಡಬೇಕು. 4 × 7 = 28, 2 ರಿಮೈಂಡ್ರ್ ಬರುತ್ತೆ. ಅದನ್ನು ಇಲ್ಲಿ ಆ ನಂಬರ್ಗಿಂತ ಪಕ್ಕದಲ್ಲಿ ಚಿಕ್ಕದಾಗಿ ಬರ್ಕೊಳ್ಳಿ, ರಿಮೈಂಡರ್ ಏನು ಬರುತ್ತೆ. 4 × 7 = 28, 2 ರಿಮೈಂಡ್ರ್, 2 ಪಕ್ಕ ಏನಿದೆ 6 ಇದೆ. 4 × 6 = 24, ಅಗೈನ್ 2 ರಿಮೈಂಡ್ರ್, 0 ಪಕ್ಕ 2 ಬರ್ಕೊಳ್ಳಿ. 20 ಡಿವೈಡ್ ಮಾಡಬೇಕು. 4 × 5 = 20, ಇನ್ನೊಂದು 0 ಇದೆ, ಇನ್ನೊಂದು 0 ಹಾಕ್ಕೊಳ್ಳಿ. ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿ. 3 × 0 = 0, 3 × 5 = 15, 1 carry 3 × 6 = 18, 9 1 carry 3 × 7 = 20, 21 = 20, 22,950 rupees. What is the central angle of the sector corresponding to the expenditure incurred on royalty? So total central angle ಎಷ್ಟಿರುತ್ತೆ ಅಂತ ಹೇಳಿದೆ? 360 degree ಇರುತ್ತೆ. ರಾಯಲ್ಟಿದು ಆ್ಯಂಗಲ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 24 degree. ರಾಯಲ್ಟಿಗೆ ಎಷ್ಟು ಪರ್ಸೆಂಟ್ ಇದೆ? ಟೋಟಲ್ 100%, 360 degrees ಆದರೆ 15% ಎಷ್ಟು ಅಂತ ಕೇಳಿದ್ದಾರೆ. ರಾಯಲ್ಟಿದು ಪರ್ಸೆಂಟೇಜ್ ಎಷ್ಟಿದೆ? 15 ಇದೆ. ಟೋಟಲ್ ಮಾಡಿದ್ರೆ 100 ಬರುತ್ತೆ. 100% 360 ಆದರೆ 15% ಎಷ್ಟು? ಸೆಂಟ್ರಲ್ ಆ್ಯಂಗಲ್ ಯಾವುದಕ್ಕೆ ಕೇಳಿದ್ರು ಇದೇ ಥರನೇ ಮಾಡಬೇಕು. ಇದಾ ಡೇಟಾ ನೋಡಿ, ಟೋಟಲ್ ಮಾಡಿದ್ರೆ ಏನು ಬರುತ್ತೆ ನನಗೆ? 100% ಬರುತ್ತೆ. ಸೊ 100% ಡಿಗ್ರೀಸಲ್ಲಿ ತೊಗೊಂಡ್ರೆ ನಾನು ಸರ್ಕಲ್ ಆಗಿರೋದ್ರಿಂದ, ಪೈ ಚಾರ್ಟು ಸರ್ಕಲ್ ಆಗಿರೋದ್ರಿಂದ 360 degrees ಬರುತ್ತೆ. ಓಕೆ, ರಾಯಲ್ಟಿ ಎಷ್ಟಿದೆ ಅದರಲ್ಲಿ? 15% ಅಂದರೆ 15%. ಟೋಟಲ್ ಕಾಸ್ಟಲ್ಲಿ ರಾಯಲ್ಟಿ 15% ಇದೆ. ಸೊ ಇದಕ್ಕೆ ಎಷ್ಟು ಆ್ಯಂಗಲ್ ಬರುತ್ತೆ ಅಂತ ಕೇಳಿದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 15 × 360 / 100, 0 ಕ್ಯಾನ್ಸಲು. 2 × 3 × 5 ಕ್ಯಾನ್ಸಲ್ ಮಾಡಿದ್ರೆ 2 × 1 = 18, 18 × 3 = ವ್ಯಾಲ್ಯೂನ ಡೈರೆಕ್ಟಾಗಿ ಕೇಳ್ಬೋದು, ಇಲ್ಲ ಪರ್ಸೆಂಟೇಜಲ್ಲಿ ಕೇಳ್ಬೋದು, ಇಲ್ಲಾಂದರೆ ಡಿಗ್ರಿಯಲ್ಲಿ ಕೊಡ್ಬೋದು.
ಸೊ ಮೂರಕ್ಕೂ ಚೇಂಜ್ ಮಾಡೋಕ್ಕೆ ಗೊತ್ತಿರಬೇಕಷ್ಟೆ. ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟರೆ ವ್ಯಾಲ್ಯೂನೇ ಈಕ್ವೇಟ್ ಮಾಡ್ಕೋತೀರ, ಪರ್ಸೆಂಟೇಜಲ್ಲಿ ಕೊಟ್ಟರೆ ಪರ್ಸೆಂಟೇಜಿಗೆ ಈಕ್ವೇಟ್ ಮಾಡಿ, ಡಿಗ್ರೀಸಲ್ಲಿ ಕೊಟ್ಟಾಗ ಆ್ಯಂಗಲ್ ಮೆಜರಲ್ಲಿ ಕೊಟ್ಟಾಗ ಡಿಗ್ರೀಸಲ್ಲಿ ಈಕ್ವೇಟ್ ಮಾಡಿ. ಫಿಫ್ತ್ ಕ್ವಶನು, ರಾಯಲ್ಟಿ ಆನ್ ದ ಬುಕ್ ಈಸ್ ಲೆಸ್ ದ್ಯಾನ್ ದ ಪ್ರಿಂಟಿಂಗ್ ಕಾಸ್ಟ್ ಬೈ ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ಕ್ವಶನ್ನು, ರಾಯಲ್ಟಿ ಎಷ್ಟಿದೆ? 15% ಇದೆ. ಪ್ರಿಂಟಿಂಗ್ ಕಾಸ್ಟ್ ಎಷ್ಟಿದೆ? 20%. ಸೊ ಎಷ್ಟು ಕಮ್ಮಿ ಇದೆ? 5%. ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಎಲ್ಲ ಏನೂ ಕೊಟ್ಟಿಲ್ಲ. ಸೊ 20-15 ಮಾಡಿದ್ರೆ ಡೈರೆಕ್ಟಾಗಿ 5% ಅಂತ ಬರುತ್ತೆ. ಪರ್ಸೆಂಟೇಜ್ ಚೇಂಜ್ ಕೇಳಿಲ್ಲ. ಓಕೆ, ವ್ಯಾಲ್ಯೂಸ್ ಕೊಟ್ಟಾಗ ಪರ್ಸೆಂಟೇಜ್ ಚೇಂಜ್ ಬರುತ್ತೆ. ಇಲ್ಲಿ ಡೈರೆಕ್ಟ್ ಎರಡೂ ಪರ್ಸೆಂಟೇಜಸ್ಸಲ್ಲೇ ಇದೆ, ಜಸ್ಟ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಸಾಕು.